ಎಲ್ಲರಿಗೂ ನಮಸ್ಕಾರ SRP ಸ್ಕ್ವೇರ್ ಕನ್ನಡ ಚಾನೆಲ್ ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಾನು ಪಾಲಕ್ ಪನ್ನೀರ್ ಹೋಟೆಲ್ ಸ್ಟೈಲ್ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಮೊದಲು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ಅದಕ್ಕೆ ಉಪ್ಪನ್ನ ಸೇರಿಸಿ ನೀರು ಚೆನ್ನಾಗಿ ಕುದಿ ಬಂದಾಗ ಅದಕ್ಕೆ ಸುಮಾರು ನಾನು ಇಲ್ಲಿ 200 ಗ್ರಾಂ ಪನ್ನೀರನ್ನ ತೆಗೆದುಕೊಂಡಿದ್ದೀನಿ ಆ ಪನ್ನೀರ್ ಪೀಸ್ಗಳನ್ನ ಆ ಬಿಸಿ ನೀರಿನ ಪಾತ್ರೆಗೆ ಹಾಕಿ ಒಂದು 10 ನಿಮಿಷ 10 ರಿಂದ 20 ನಿಮಿಷಗಳ ಕಾಲ ಅದನ್ನ ತಟ್ಟೆಯನ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಮತ್ತೊಂದು ಬೇರೆ ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸಿ ಸುಮಾರು 2 ಕಟ್ ಪಾಲಕ್ ಸೊಪ್ಪನ್ನ ನಾನು ಇಲ್ಲಿ ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಆ ಪಾಲಕ್ ಸೊಪ್ಪನ್ನ ಆ ಬಿಸಿ ನೀರಿಗೆ ಹಾಕ್ತಾ ಇದ್ದೇನೆ ನಂತರ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಒಂದು ಕತ್ತರಿಸಿರುವಂತ ಈರುಳ್ಳಿ ಒಂದು 2 ಟೊಮ್ಯಾಟೊ ನೋಡಿ ಈ ರೀತಿಯಾಗಿ ಕತ್ತರಿಸಿ ಇಟ್ಕೊಳ್ಳಬೇಕು 2 ಟೊಮ್ಯಾಟೊಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಆಮೇಲೆ ಸುಮಾರಾಗಿ ಒಂದು 10 ರಿಂದ 15 ಗೋಡಂಬಿ ಪೀಸ್ಗಳು ನಿಮಗೆ ರುಚಿಗೆ ಬೇಕಾದಷ್ಟು ಹಸಿ ಮೆಣಸಿನಕಾಯಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಈಗ ಒಂದು ಸ್ಪೂನ್ ಇಂದ ಕಲಸಿರಿ ಸುಮಾರು 5 ನಿಮಿಷಗಳ ಕಾಲ ಇದನ್ನ ಬೇಯೋದಕ್ಕೆ ಕುದಿಯೋದಕ್ಕೆ ಬಿಡ್ರಿ ಚೆನ್ನಾಗಿ 5 ನಿಮಿಷ ಕುದ್ದ ಮೇಲೆ ಕುದಿ ಬಂದ ಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಎಲ್ಲವನ್ನ ಮತ್ತೊಂದು ಸತಿ ಮಿಕ್ಸ್ ಮಾಡಿ ಆ ನಂತರ ನೀವು ಅವುಗಳ ಸೊಪ್ಪನ್ನೆಲ್ಲ ನೀರಿನಿಂದ ಬಿಸಿ ನೀರಿನಿಂದ ಹೊರಗೆ ತೆಗೆದು ಮಿಕ್ಸಿ ಜಾರಿಗೆ ಹಾಕೊಳ್ಳ್ರಿ ಸಂಪೂರ್ಣವಾಗಿ ಎಲ್ಲವನ್ನ ಮಿಕ್ಸಿಗೆ ಹಾಕಿದ ನಂತರ ಒಂದೆರಡು ರೌಂಡ್ ಇದನ್ನ ಮಿಕ್ಸಿ ಜಾರನ್ನ ತಿರುಗಿಸಿದ್ರೆ ಸಾಕು ಇದು ನುಣ್ಣಗಾಗುತ್ತೆ ಆಲ್ರೆಡಿ ಇದು ಬೆಂದಿರೋದ್ರಿಂದ ಇದು ನುಣ್ಣಗಾಗೋದಕ್ಕೆ ಏನು ಸಮಯ ತೆಗೆದುಕೊಳ್ಳೋದಿಲ್ಲ ಈಗ ಮತ್ತೊಂದು ಬಾಣಲೆಯಲ್ಲಿ ಒಂದು 5 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ ಬಿಸಿ ಮಾಡ್ಕೊಳ್ಳ್ರಿ ಎಣ್ಣೆ ಬಿಸಿಯಾದ ನಂತರ ಒಂದು ಸಣ್ಣ ಈರುಳ್ಳಿನ ಚಿಕ್ಕದಾಗಿ ಕತ್ತರಿಸಿಕೊಂಡು ಹಾಕಿ ಹುರಿರಿ ಒಂದು ಸ್ಪೂನ್ ಅಷ್ಟು ಚಿಕ್ಕದಾಗಿ ಕತ್ತರಿಸಿಟ್ಟುಕೊಂಡಂತ ಹಸಿ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಪೀಸ್ಗಳನ್ನು ಚಿಕ್ಕದಾಗಿ ಕತ್ತರಿಸಿದಂತ ಬೆಳ್ಳುಳ್ಳಿ ಪೀಸ್ಗಳನ್ನು ಅದಕ್ಕೇನೆ ಸೇರಿಸಿ ಚೆನ್ನಾಗಿ ಚಮಚದ ಸಹಾಯದಿಂದ ಕಲಸ್ರಿ ಆಮೇಲೆ ನೀವೀಗಾಗಲೇ ಮಿಕ್ಸಿ ಮಾಡಿಟ್ಕೊಂಡಂತ ಪಾಲಕ್ ಸೊಪ್ಪಿನ ಮಸಾಲೆನ ಅದಕ್ಕೆ ಸೇರಿಸಿ ಸ್ವಲ್ಪ ನೀರನ್ನು ಅದೇ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಕಲಸ್ರಿ ನಂತರ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಕಪ್ಪು ಮೆಣಸು ಪುಡಿಯನ್ನು ಸೇರಿಸಿ ಒಂದು ಸ್ಪೂನ್ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಕಲಸ್ರಿ ಸುಮಾರು ಒಂದು 50 ಗ್ರಾಂನಷ್ಟು ಬೆಣ್ಣೆಯನ್ನು ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ನೆನೆಸಿಟ್ಟಂತಹ ಬಿಸಿನೀರಿನಲ್ಲಿ ನೆನೆಸಿಟ್ಟಂತಹ ಪನ್ನೀರ್ ಪೀಸ್ಗಳನ್ನು ಹಾಕಿ ಮಿಕ್ಸ್ ಮಾಡ್ರಿ
ಚೆನ್ನಾಗಿ ಸ್ಪೂನಿನ ಸಹಾಯದಿಂದ ಕೈ ಆಡಿಸಬೇಕು ಒಂದು ಪ್ಲೇಟನ್ನು ಮುಚ್ಚಿ 5 ನಿಮಿಷಗಳ ಕಾಲ ಲೋ ಫ್ಲೇಮ್ ಅಲ್ಲಿ ಬೇಯೋದಕ್ಕೆ ಬಿಡ್ರಿ ನೋಡಿ ಎಷ್ಟು ಒಳ್ಳೆ ಕಲರ್ ಹೋಟೆಲ್ ಸ್ಟೈಲ್ ಇದು ಈ ಪಾಲಕ್ ಪನ್ನೀರ್ ಅನ್ನು ನೀವು ಆರಾಮವಾಗಿ ಈಜಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳಬಹುದು ಒಂದು ನಿಂಬೆ ಹಣ್ಣಿನ ಜ್ಯೂಸ್ ಅನ್ನು ರಸವನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳ್ರಿ ಆ ನಂತರ ಸ್ವಲ್ಪ ಚಿಕ್ಕದಾಗಿ ಕತ್ತರಿಸಿರುವಂತ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆನೇ ಸೇರಿಸಿ ಚೆನ್ನಾಗಿ ಕಲಸ್ಕೊಳ್ಳ್ರಿ ಈಗ ರುಚಿಯಾದಂತ ಆರೋಗ್ಯಕರವಾದಂತ ಪಾಲಕ್ ಪನ್ನೀರ್ ರೆಸಿಪಿ ತಯಾರಾಯಿತು ನೀವು ಇದನ್ನ ಚಪಾತಿ ರೊಟ್ಟಿ ಪೂರಿ ಪರೋಟ ಯಾವುದರ ಜೊತೆನಾದರೂ ಸವಿಬಹುದು ಇಷ್ಟ ಇದ್ದರೆ ನಿಮಗೆ ಫ್ರೆಶ್ ಕ್ರೀಮ್ ಅನ್ನು ಸಹ ಮೇಲೆ ಹಾಕಿ ಉಪಯೋಗಿಸಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು